ಪ್ರಿಯ ಪ್ರೇಕ್ಷಕರೇ, ರಾಜ್ಯ ಬಿಜೆಪಿಗೆ ಏನಾಗಿದೆ? ವಿಧಾನಸಭಾ ಚುನಾವಣೆಯಲ್ಲಿ ನೆಲಕಚ್ಚಿದ ಬಳಿಕ ಲೋಕಸಭಾ ಚುನಾವಣೆಗಳು ಹತ್ತಿರ ಬರುತ್ತಿರುವ ದಿನಗಳಲ್ಲಿ ಮತ್ತೆ ಮೈ ಕೊಡುಕೊಂಡು ಏಳೋದಕ್ಕೆ ಬಿಜೆಪಿನಲ್ಲಿ ತಂತ್ರಗಳೇ ಇಲ್ಲ. ಇದು ನನ್ನ ಪ್ರಶ್ನೆ. ಲೀಡರ್ ಆಫ್ ಅಪೋಸಿಷನ್ ಇಲ್ಲದಲೇ ಇಡೀ ಅಧಿವೇಶನನೇ ಮುಗಿದೋಯ್ತು. ಸರಿಯಾಗಿರೋ ಬಿಗಿಯಾಗಿರೋ ಒಬ್ಬ ಅಧ್ಯಕ್ಷನನ್ನ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋಕ್ಕಾಗಿಲ್ಲ. ಏನು ಕಾಂಗ್ರೆಸ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಆಗ್ತಿದೆ? ಸಮರ್ಥ ಪ್ರತಿಪಕ್ಷವಾಗಿ ಒಂದು ವಿರುದ್ಧ ಸಣ್ಸಾಡೋದಕ್ಕೆ ಸ್ಟ್ರಾಟಜೀಸು, ತಂತ್ರಗಳು, ಬತ್ತಳಿಕೆಗಳು ಬೇಕು, ಅದು ಕಾಣ್ತಾ ಇಲ್ಲ. ಕಮ್ಯುನಲ್ ಇಶ್ಯೂಸ್ಗಳ ಪ್ರಯೋಗ, ಕೋಮು ಆಧಾರಿತ ಪ್ರಯೋಗ ಕಳೆದ ಚುನಾವಣೆಯ ರಿಸಲ್ಟಲ್ಲಿ ಗೊತ್ತಾಗುತ್ತೆ. ವಿಧಾನಸಭಾ ಚುನಾವಣೆ ರಿಸಲ್ಟಲ್ಲಿ ಅದು ಫೇಲ್ಯೂರ್ ಆಗಿದೆ. ಆ ಫೇಲ್ಯೂರ್ ಆಗಿರೋ ಪ್ರಯೋಗವನ್ನೇ ಲೋಕಸಭಾ ಚುನಾವಣೆಗೆ ಮತ್ತೆ ಮಾಡ್ತಿರೋದು ನೋಡಿದ್ರೆ ಬಿಜೆಪಿಗೆ ತಂತ್ರಗಳೇ ಇಲ್ವಾ? ಅದರ ಬತ್ತಳಿಕೆಯ ಬಾಣಗಳು ಖಾಲಿಯಾಗುವ ಈ ಬಗ್ಗೆ ಹಿಂದಿನ ಮಾತು ಮಂತನ ಸ್ನೇಹಿತರೆ, ಗೆಳೆಯರೇ, ಬಿಜೆಪಿಯ ಇತ್ತೀಚಿನ ದಿನಗಳ ಹೇಳಿಕೆಗಳು, ಅವರ ರಾಜಕೀಯ ಶೈಲಿಗಳನ್ನ ಗಮನಿಸ್ತಾ ಇದ್ದೀವಿ. ಅವರಿಗೆ ತಂತ್ರಗಾರಿಕೆಯ ಕೊರತೆ ಎದ್ದು ಕಾಣ್ತಿದ್ಯಾ? ಯಾಕೆ ಅಂತಂದ್ರೆ ಕೋಮು ಪ್ರಚೋದನೆಯ ಆಧಾರದ ಮೇಲೆ ಮತ ವಿಭಜನೆ ಮಾಡುವ ದೊಡ್ಡ ಪ್ರಯೋಗ ಕರ್ನಾಟಕದಲ್ಲಿ ಜನ ವಿಫಲ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಅದು ಹಿಜಾಬ್ ಇರ್ಬೋದು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಹೀಗೆ ಸೀರೀಸ್ ಬ್ಯಾಕ್ ಅಂಡ್ ಬ್ಯಾಕ್. ಅದರ ಬದಲಿಗೆ ಅದು ಅಲ್ಪಸಂಖ್ಯಾತರು ಸಂಘಟಿತರಾಗೋದಕ್ಕೆ ಈ ಇಶ್ಯೂಸ್ಗಳು ಅವಕಾಶ ಮಾಡಿಕೊಟ್ಟಿವೆ. ದೊಡ್ಡ ಸಂಖ್ಯೆಯಲ್ಲಿ ಸಂಘಟಿತರಾಗಿ ಕಾಂಗ್ರೆಸ್ ಪರ ನಿಲ್ಲೋದಕ್ಕೆ ಅವ್ರ ತಂತ್ರ ಉಲ್ಟಾ ಹೊಡೆದಿದೆ. ಇಂಥ ಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿರೋ ಈ ದಿನಗಳಲ್ಲಿ ಬಿಜೆಪಿ ಕರ್ನಾಟಕದ ಮಟ್ಟಿಗೆ ಇಶ್ಯೂಸ್ಗಳನ್ನ ಸ್ವಲ್ಪ ಪಕ್ಕಕ್ಕೆ ತಳ್ಳಿ ಬೇರೆ ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು, ಸರ್ಕಾರದ ವೈಫಲ್ಯ ಅಥವಾ ಭ್ರಷ್ಟಾಚಾರ ಅಥವಾ ವರ್ಗಾವಣೆ, ಹೀಗೆ ಬೇಕಾದಷ್ಟು ಬತ್ತಳಿಕೆಗಳನ್ನ ಬಿಡಬಹುದಿತ್ತು. ಆದರೂ ಕೂಡ ವೈಫಲ್ಯದ ಬಳಿಕವೂ ಕೂಡ ಬಿಜೆಪಿ ಮತ್ತೆ ಕೋಮು ಆಧಾರಿತ ಇಶ್ಯೂಸ್ಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಫೈಟ್ ಮಾಡ್ತಿರೋದಂತೂ ಆಶ್ಚರ್ಯಕ್ಕೆ ಕಾರಣ ಆಗ್ತಿದೆ. ಒಂದು ಲೆಟರ್ನ ನಿಮಗೆ ತೋರಿಸ್ತಿದ್ದೀವಿ. ಈ ಲೆಟರ್ ಈಗ ಬಿಜೆಪಿನಲ್ಲಿ ದೊಡ್ಡ ಕಾಂಟ್ರವರ್ಸಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಒಳಾಡಳಿತ ಇಲಾಖೆಗೆ ತನ್ವೀರ್ ಸೇಠ್ ಅವ್ರನ್ನ ಕೋರ್ಟ್ ಮಾಡಿ ಬರೆದಿರೋ ಲೆಟರ್ ದೊಡ್ಡ, ಎಲ್ಲ ಭಯೋತ್ಪಾದಕರನ್ನ ಬಿಡುಗಡೆ ಮಾಡಿಬಿಡ್ತಿದ್ದಾರೆ, ಎಲ್ಲ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ಬಿಡುಗಡೆ ಮಾಡಿಬಿಡ್ತಿದ್ದಾರೆ, ಕೇಡಿಗಳನ್ನ ಇತ್ಯಾದಿ ಇತ್ಯಾದಿ. ಮುಖ್ಯಮಂತ್ರಿಗಳಿಗೂ ಕೂಡ ಕೆಲವು ಸಂಘಟನೆಗಳು ಈ ಎಲ್ಲ ಕೇಸುಗಳನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟತೆಯಿಂದ ಬರಬೇಕಿದ್ರಲ್ಲಿ ಇಂಥ ಕೇಸುಗಳನ್ನು ನೆರೆಯುವಂಥ ಕಿಡಿಗೇಡಿಗಳನ್ನು ರಾಜದ್ರೋಹಗಳಿಗೆ ಆಶ್ರಯ ಕೊಡ್ತೀರಾ, ಕೇಸ್ ವಿಡ್ರಾ ಮಾಡ್ತೀರಾ ಅಥವಾ ಶಿಕ್ಷೆ ಕೊಡ್ತೀರಾ? ಇದು ಭಾಳ ಸ್ಪಷ್ಟವಾಗಿರಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ತನ್ವೀರ್ ಸೇಠ್ ಏನಲ್ಲಿ ರಿಕ್ವೈರ್ ಮಾಡ್ಕ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಅಲ್ಲಿ ಸಚಿವರ ಅವರ ಮಾಜಿ ಸಚಿವರು ಇವರ ಮನವಿಯನ್ನು ಲಗತ್ತಿಸಿದ್ದೀನಿ. ಸದರಿ ಮನವಿಯಲ್ಲಿ ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ಶಿವಮೊಗ್ಗ, ಹುಬ್ಬಳ್ಳಿ ಇದರ ಕಡೆ ನಡೆದ ಪ್ರತಿಭಟನೆ ಗಲಭೆಗಳಲ್ಲಿ ಅಮಾಯಕ ಯುವಕರು ಹಾಗೂ ವಿದ್ಯಾರ್ಥಿಗಳು ಸುಳ್ಳು ಮೊಕದ್ದಮೆಗಳಲ್ಲಿ ಬಂಧಿತರಾಗಿದ್ದು ಸದರಿ ಮೊಕದ್ದಮೆಗಳನ್ನು ಮರುಪರಿಶೀಲಿಸಿ ನಿಯಮಾನುಸಾರ ಹಿಂಪಡೆಯಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದೆ. ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತ ಲೆಟರ್ ಕೊಟ್ಟೆ ಕೊಡ್ತಾರೆ. ಅವರೇನು ಜಿ ಪರಮೇಶ್ವರ್ ನಿಜಕ್ಕೆ ಹೇಳ್ಬೇಕಂದ್ರೆ ಪತ್ರ ನಿಮಗೆ ತೋರಿಸ್ತಿದ್ದೀನಿ, ಅವರೇನು ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ಮೊಕದ್ದಮೆಗಳಲ್ಲಿ ಅವ್ರು ಸ್ಟೂಡೆಂಟ್ಸು ಅವರಿವರು ಅಂತ ಹೇಳಿ ಇವ್ರೇನು ಹೇಳಿದ್ದಾರೆ ಜಿ ಪರಮೇಶ್ವರ್? ಮೊಕದ್ದಮೆಗಳನ್ನು ಮರುಪರಿಶೀಲಿಸಿ ನಿಯಮಾನುಸಾರ ಹಿಂದಕ್ಕೆ ಪಡೆಯಲು ಹಿಂಪಡೆಯಲು ನಿಯಮಾನುಸಾರ ಆಕ್ಷನ್ ತಗೊಂಡು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಬರ್ತಿದ್ದಾರೆ. ಒಂದು ಸರ್ಕಾರಿ ಪತ್ರ, ಈ ಪತ್ರ ಇಟ್ಕೊಂಡು ಇಡೀ ಅಲ್ಪಸಂಖ್ಯಾತರಿಗೆ ಬಿಟ್ಬಿಡಿ ಕೇಳಿಗಳನ್ನ ಅಂತ ಹೇಳ್ಬಿಟ್ಟು ಅದನ್ನ ಕೋಮು ಆಧಾರಿತ ಇಶ್ಯೂ ಮಾಡ್ತಿದೆಯಲ್ಲ ಬಿಜೆಪಿ, ಆಶ್ಚರ್ಯ. ಇದು ನಿಜಕ್ಕೂ ಆಶ್ಚರ್ಯ. ಇದು ಯಾಕೆ, ಯಾವ ಬೇಸಿಸ್ ನಲ್ಲಿ ಇದನ್ನು ಮಾಡ್ತಾರೆ ಅನ್ನೋದೇ ಅದು ಊಹಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ನೋಡೋಣ. ನೋಟಿಸ್ ಮಾಡಿ, ಆರ್ಗನೈಸೇಷನ್ಸ್ಗಳು, ಸಂಸ್ಥೆಗಳಿರ್ಬೋದು, ಇಂಥ ಕೇಸ್ಗಳೆಲ್ಲ ಬಂದಂಥ ಸಂದರ್ಭದಲ್ಲಿ
ಅದನ್ನ ವಾಪಸ್ ತಗೊಳ್ಳಿ, ಅದರಲ್ಲಿ ಏನು ನೀವು ಸತ್ಯಾಂಶ ಇರೋದಿಲ್ಲ ಅಂತೇಳಿ ಪತ್ರಗಳ ಕೊಡ್ತಾ ಇದ್ದಾರೆ. ನಾವು ನಮ್ಮಲ್ಲಿ ಒಂದು ಪ್ರೊಸೀಜರ್ ಇದೆ, ಯಾರಾದರೂ ಕೇಸ್ಗಳನ್ನ ವಾಪಸ್ ತಗೊಳ್ಬೇಕು ಅಂದ ತಕ್ಷಣ ಗೃಹ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಅದನ್ನ ತಕ್ಷಣ ತಗೊಳ್ಳೋದಿಲ್ಲ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇರುತ್ತೆ, ಆ ಸಬ್ ಕಮಿಟಿ ಮುಂದೆ ಮಂಡನೆ ಮಾಡಿ ಅಂತೇಳಿ ನಾನು ಹೇಳ್ಬೋದು. ಅವರು ಆ ಮಂಡನೆ ಮಾಡ್ತಾರೆ, ಸಾಧಕ ಬಾಧಕಗಳನ್ನ ನೋಡಿ ಕಾನೂನಾತ್ಮಕವಾಗಿ ಅದನ್ನ ನಮಗೆ ಸಬ್ ಕಮಿಟಿ ಮುಂದೆ ಇಡ್ತಾರೆ. ಸಬ್ ಕಮಿಟಿ ತೀರ್ಮಾನ ಮಾಡುತ್ತೆ ಅಲ್ಲಿ ಏನು ಆ ಕೇಸಿನ ಸತ್ಯಾಂಶ ಏನು ಅದನ್ನ ಅವರೆಲ್ಲ ನಮಗೆ ಮಂಡಿಸಿರ್ತಾರೆ. ಆ ಆಧಾರದ ಮೇಲೆ ಕಮಿಟಿ ತೀರ್ಮಾನ ಮಾಡುತ್ತೆ, ಇದನ್ನು ತಗೋಬಹುದು ಅಥವಾ ತಗೊಳಕ್ ಆಗೋದಿಲ್ಲ. ಆ ಒಂದು ಪ್ರಕ್ರಿಯೆ ಮಾಡಿದ್ದೇವೆ ವಿನಃ ಬೇರೆ ಏನು ನಾವು ಮಾಡಕ್ ಬರೋದಿಲ್ಲ. ಯಾವುದೇ ಕೇಸನ್ನ ನಾವು ವಾಪಸ್ ತಗೊಳ್ಬೇಕಾದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿ ಆ ನಂತರ ಮೈನ್ ಕ್ಯಾಬಿನೆಟ್ಗೆ ಬರುತ್ತೆ. ಅಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಹೇಗಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಹೌದು, ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ವಾಪಸ್ ಹಾಕುವಂತದ್ದು ಉದಾಹರಣೆಗಳು ಬೇಕಾದಷ್ಟು ಇದಾವೆ. ಆದ್ರಿಂದ ನಾನೇ ಆಗ್ಲಿ ಅಥವಾ ಮುಖ್ಯಮಂತ್ರಿಗಳಾಗ್ಲಿ ಪತ್ರ ಬರೆದ್ರೆ ತಕ್ಷಣ ಏನು ಕೇಸ್ಗಳು ವಾಪಸ್ ಹೋಗೋದಿಲ್ಲ. ಅದನ್ನ ಸತ್ಯಾಂಶ ನೋಡಿ ಅದನ್ನ ಕಾನೂನಾತ್ಮಕವಾಗಿ ಅವಕಾಶ ಇದ್ರೆ ಅದನ್ನ ತಗೊಳ್ತಾರೆ. ಬಿಜೆಪಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅವರು ಪೊಲೀಸರು ಕೇಸ್ನ ವಾಪಸ್ ಪಡೀಲಿಕ್ಕೆ ಶಿಫಾರಸು ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರನ್ನ ಇದು ಬಿಜೆಪಿ ಅವ್ರನ್ನ ಕೇಳ್ಕೊಂಡು ಇಂಥದ್ದನ್ನೆಲ್ಲ ನಾವು ತೀರ್ಮಾನಗಳು ಮಾಡೋದಿಲ್ಲ, ಅಥವಾ ನಾನು ಇನ್ಯಾರೋ ಹೇಳಿದ್ರು ಅಂತೇಳಿ ತೀರ್ಮಾನ ಮಾಡೋದಿಲ್ಲ. ಕಾನೂನು ಅಂತ ಇದೆಯಲ್ಲ ದೇಶದಲ್ಲಿ, ಆ ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಅದನ್ನು ನೋಡ್ತೀವಲ್ವಾ, ಆ ಆಧಾರದ ಮೇಲೆ ತೀರ್ಮಾನ ಮಾಡ್ತೀವಿ. ಬಿಜೆಪಿಯವರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, ಅದು ಆ ಪ್ರಶ್ನೆ ಬರೋದಿಲ್ಲ. ಸರ್, ಉಡುಪಿಯ ರಶ್ಮಿ ಸಾಮಂತ್ ಪ್ರಕರಣದಲ್ಲಿ ಕೈವಾಡ ಇದೆ ಬೇರೆ ಸಣ್ಣ ಘಟನೆ, ಅವರೇ ಫ್ರೆಂಡ್ಸ್ಗಳು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ. ಅದನ್ನ ಯಾಕೆ ಇಷ್ಟೊಂದು ಔಟ್ ಆಫ್ ಪ್ರಪೋರ್ಷನ್ ಮಾಡಿ ರಾಜಕೀಯ ಬಣ್ಣ ಕೊಡ್ಬೇಕಾ ಇದಕ್ಕೆ? ಅದಕ್ಕೆ ಪ್ರಿನ್ಸಿಪಾಲ್ ಇದ್ದಾರೆ, ಅದಕ್ಕೆ ಗೈಡ್ಲೈನ್ಸ್ ಇದಾವೆ. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅವರು ಒಂದು ಸಂಸ್ಥೆ ನಡೆಸಬೇಕಾದ್ರೆ ಈ ರ್ಯಾಗಿಂಗ್ ಇರ್ಬೋದು ಅಥವಾ ಬೇರೆ ಇಂಥ ಘಟನೆಗಳಿಗೆ ಏನ್ ಮಾಡಬೇಕು ಅಂತೇಳಿ ಅವರೇ UGC ಅವರೇ ಗೈಡ್ಲೈನ್ಸ್ ಮಾಡಿದ್ದಾರೆ. ಅದನ್ನ ಆ ಪ್ರಿನ್ಸಿಪಾಲ್ರು ಮಾಡ್ತಾರೆ, ಅದಕ್ಕೆ ಇಲಾಖೆ ಇದೆ. ಅದನ್ನ ಮೀರಿ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿದೆಯಪ್ಪ ಅದಕ್ಕೆ ಆ ಇದು ಬರುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬರಬಹುದು. ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅಥವಾ ಏನಾದರೂ ಮಾಡಿದರೆ, ಕಂಪ್ಲೇಂಟ್ ಇಲ್ಲ ಎಂಥದ್ದು ಇಲ್ಲ, ಸುಮ್ಮನೆ ಇವರು ಎಲ್ಲ ಇದನ್ನು ರಾಜಕೀಯ ಮಾಡೋದಕ್ಕೋಸ್ಕರ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನಿಲ್ಲಿಸ್ಬೇಕಿದೆ, ಮೊದಲು ನಿಲ್ಲಿಸ್ಬೇಕು. ಶಾಂತಿ ಇರಬೇಕು ನಮ್ಮ ಸಮಾಜದಲ್ಲಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಂಥದ್ದನ್ನೆಲ್ಲ ಹಿಂದೆ ಎಲ್ಲ ನಡೀತಾ ಇರಲಿಲ್ಲ. ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಫ್ರೆಂಡ್ಸ್ಗಳೆಲ್ಲ ಮಾಡ್ತಾ ಇರಲಿಲ್ಲ, ಅವು ಯಾರು ಇಂಥದ್ದು ರಾಜಕಾರಣ ಮಾಡಲಿಲ್ಲ ಅವಾಗ. ಈಗ ಯಾಕೆ ಇಂಥದ್ದೆಲ್ಲ ಮಾಡ್ತಾರೆ? ಬೇರೆ ಬೇರೆ ಕೆಲಸ ಇದೆ, ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ಕೂಡ ಬರಗಾಲದ ಬಗ್ಗೆ ಮಾತಾಡಲಿಲ್ಲ, ಪ್ರವಾಹದ ಬಗ್ಗೆ ಮಾತಾಡಲಿಲ್ಲ. ಇಂಥ ಸಣ್ಣ ಸಣ್ಣ ರಾಜಕೀಯ ಮಾಡ್ಕೊಂಡು BJP ಅವರು ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೇನು ಇನ್ನು ಬೇರೆ ಕೆಲಸಗಳು ಇರಬೇಕು ಇಲ್ಲ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ಶಾಸಕರ ಒಂದಷ್ಟು ಪತ್ರ ಬರೆದಿದ್ದಾರೆ ಸರ್, ಕಾಂಗ್ರೆಸ್ ಶಾಸಕರು ಎಲ್ಲಿಗೆ ಸರ್? ಅದೇ ಅಂದ್ರೆ ಶಾಸಕಾಂಗ ಪಕ್ಷ ಸಭೆ ಕರೀಬೇಕು ಕರೀತಾರೆ. ಅದೇನಿದೆ, ನಾವು ಚರ್ಚೆ ಮಾಡ್ತೀವಿ, ಅನೇಕ ಸಮಸ್ಯೆಗಳು ಇರ್ತವೆ. ಯಾರೋ ಒಬ್ರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ಲಿಲ್ಲ ಅಂತ ಶಾಸಕರು ಹೇಳ್ಕೊಳ್ಬೇಕು, ಯಾರೋ ಒಬ್ರು ಸಚಿವರು ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳ್ಕೋಬೇಕು. ಎಲ್ಲಿ ಹೇಳ್ತಾರೆ? ಬೀದಿಯಲ್ಲಿ ಹೇಳ್ತಾರ? ಅವರು ಶಾಸಕಾಂಗ ಸಭೆಯಲ್ಲಿ ಹೇಳ್ತಾರೆ, ಅದನ್ನು ಚರ್ಚೆ ಮಾಡ್ತೀವಿ. ಅದರಲ್ಲಿ ಏನು ದೊಡ್ಡ ವಿಚಾರ ಇದೆ? ವೈ ಇಸ್ ಆಲ್ ದಿಸ್ ಬಿಕಮ್ ಸೋ ಇಂಪಾರ್ಟೆಂಟ್? ನನಗೆ ಅರ್ಥ ಆಗ್ತಿಲ್ಲ. ನೀವುಗಳು ಕೂಡ ಇದನ್ನು ಇಂಥದ್ದನ್ನೆಲ್ಲ ಯಾಕೆ ಅಷ್ಟೊಂದು ನೀವು ತಗೊಳ್ತೀರಾ ಗೊತ್ತಿಲ್ಲ. ಸರ್, BR ಪಾಟೀಲ್ ಹೆಸರಲ್ಲಿ ಫೇಕ್ ಲೆಟರ್ ಮಾಡಿದ್ದಾರೆ ಅನ್ನೋದು ಅವರೇ ಆರೋಪ. ಅದನ್ನು ಪರಿಶೀಲನೆ ಮಾಡ್ತೀವಿ ಬಿಡಿ. ಫೇಕ್ ನ್ಯೂಸ್ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದ್ರ ಬಗ್ಗೆ ಈಗ ನಾವು ಕ್ರಮ ವಹಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಇದನ್ನ ಒಂದು ಒಂದು ಹಂತಕ್ಕೆ ಮುಟ್ಟಿಸ್ತೇವೆ. ಪರಮೇಶ್ವರ್ ಪ್ರತಿಕ್ರಿಯೆ ನೋಡಿದ್ವಿ ಗೆಳೆಯರೇ. ಇಲ್ಲಿ ಆಶ್ಚರ್ಯ ಅಂತಂದ್ರೆ, DJ KJ ಪ್ರಕರಣ ಇರ್ಬೋದು, ಶಿವಮೊಗ್ಗದ ಪ್ರಕರಣ ಇರ್ಬೋದು, ಇದನ್ನ ಕಳೆದ ಸರ್ಕಾರ BJPನವರೇ ಈಗೇನು ಎಲ್ಲ ಅಲ್ಪಸಂಖ್ಯಾತರ ಮೇಲಿನ ಕೇಸಸ್ ವಾಪಸ್ ಪಡ್ಕೊಂಡಿದ್ದಾರೆ, ಈ ಪ್ರಕರಣದಲ್ಲಿ ಬೇಕಾಗಿ ವೈಲೆನ್ಸೀಕರಣ ಆದವರು, ಶಾಸಕರ ಮನೆ ಅಟ್ಯಾಕ್ ಮಾಡಿದವರು ಅಂತ ಏನು ಹೇಳ್ತಿದ್ದಾರೆ. ಇದನ್ನು ಕಳೆದ ಸರ್ಕಾರ NIA ಒಪ್ಪಿಸಿದೆ. ಈ ವೈಲೆನ್ಸ್ಗಳ ಹಿಂದೆ ಭಯೋತ್ಪಾದಕರ ಪ್ರಚೋದನೆ ಕೈವಾಡ ಇದೆಯೋ ಇಲ್ವೋ ಅಂತ ಕೆಲವರು ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ಗಲಾಟೆಗೆ ಸಂಬಂಧಪಟ್ಟಂತೆ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಸೆಂಟ್ರಲ್ ಗವರ್ಮೆಂಟ್ ವ್ಯಾಪ್ತಿಯಲ್ಲಿ ಕೇಂದ್ರ ಗೃಹ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತ ಏಜೆನ್ಸಿ ಅವರಿಗೆ ಕೊಟ್ಟಿದ್ದಾರೆ.
ಅವರು ತನಿಖೆಯನ್ನ ನಡೆಸಿದ್ದಾರೆ, ಕೆಲವು ಚಾರ್ಜ್ ಶೀಟ್ ಗಳನ್ನು ಹಾಕ್ತಿದ್ದಾರೆ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರಲ್ಲ ಎನ್ಐಗೆ ಹೋದ್ಮೇಲೆ. ಹೀಗಾಗಿ ಮೊಕದ್ದಮೆಗಳು ಏನಾದರೂ ವಾಪಸ್ ತಗೊಳ್ಳೋದಿತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕು. ಇವ್ರು ಮೊಕದ್ದಮೆ ಸ್ಟೇಟ್ ಗೌರ್ಮೆಂಟ್ ಪರಮೇಶ್ವರ್ ಹೇಳ್ತಿದ್ದಂಗೆ ಮೊಕದ್ದಮೆ ವಾಪಸ್ ತಗೊಳಕ್ ಬರಲ್ಲ, ಕೋರ್ಟಿ ಬಿ ರಿಪೋರ್ಟ್ ಹಾಕ್ಬೇಕು, ಬಿ ರಿಪೋರ್ಟ್ ಅಲ್ಲಿ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡಬೇಕು. ಯಾವಾಗ ಇದು ಪರಮೇಶ್ವರ್ ಅವ್ರ ಕೈಲಿ ಪವರ್ ಇದ್ರೆ, ಈ ಕೇಸಿಗೆ ಸಂಬಂಧಪಟ್ಟಂತೆ ಇದು ಎನ್ಐಎ ಕೊಟ್ಟಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಪವರ್ ಇಲ್ಲ, ಮೊಕದ್ದಮೆಗಳನ್ನ ವಾಪಸ್ ಪಡ್ಕೋಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್, ಎನ್ಐಎ ಗೃಹ ಸಚಿವಾಲಯ ಕೇಂದ್ರ. ಹೀಗಿರ್ಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ ಅನ್ನ ಒಂದು ಲೆಟರ್ ಬೇಸಿಸ್ ಮೇಲೆ ಅವ್ರು ಟೀಕೆ ಮಾಡ್ತಾರಲ್ಲ, ಇದು ಏನಾದರೂ ಇದಕ್ಕೆ ಸ್ಟಾಪ್ ಇದೆಯಾ? ಒಂದು ಪ್ರತಿಪಕ್ಷವಾಗಿ ಅದನ್ನ ಬಿಗಿರ್ಬೇಕು. ಪ್ರತಿಪಕ್ಷ ಯಾವಾಗಲೂ ಫೈಟ್ ಮಾಡಬೇಕು, ಆಡಳಿತ ಪಕ್ಷನ ಎಕ್ಸ್ಪೋಸ್ ಮಾಡಬೇಕು, ಯಾವ ಪಾಟಿನರ ಆಗಿರಲಿ ಆ ದೃಷ್ಟಿಯಲ್ಲಿ ಹೇಳ್ತಿದ್ದೀನಿ. ಹೀಗಾಗಿ ಯಾವ ಒಂದು ಜೋಡಿ ಪತ್ರ ಇಟ್ಕೊಂಡು ಈ ತರ ರಾಜಕೀಯ ಮಾಡ್ತಿದ್ಯಲ್ಲ ಬಿಜೆಪಿ, ತಂತ್ರಗಾರಿಕೆಯ ಕೊರತೆ ಅದೆಷ್ಟು ದಿವಾಳಿ ಆಗಿದೆ ಅನ್ನೋದು ಒಟ್ಟು ಗೊತ್ತಾಗುತ್ತೆ. ಈ ಪ್ರಕರಣ ಆಯ್ತಾ. ಇನ್ನು ಶಿವಮೊಗ್ಗದ ಮಗ, ಇವತ್ತು ಶಿವಮೊಗ್ಗದಲ್ಲಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಪ್ರೈಮರಿ ಎಜುಕೇಷನ್ ಮಿನಿಸ್ಟರು ಜಿಲ್ಲಾ ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಿದ್ದಾರೆ. ಅಲ್ಲಿ ನೀವು ಸಾವರ್ಕರು ಹೆಡ್ಗೆ ವಾರ ಹೆಸರನ್ನ ಟೆಕ್ಸ್ಟ್ ಬುಕ್ ಇಂದ ಕೈ ಬಿಟ್ಟಿದ್ದೀರಾ ಅಂತ ಬಿಜೆಪಿ ಗುಂಪು ನುಗ್ಗುತ್ತೆ, ಜಿಲ್ಲಾ ಪ್ರಗತಿ ಸಭೆಯಿಂದ ಧಿಕ್ಕರ ಕೂಗುತ್ತೆ, ಗಲಾಟೆ ಮಾಡುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಸೇರಿಸಿ ಅನ್ನುತ್ತೆ, ಪೊಲೀಸ್ನವರೆಲ್ಲ ಬರ್ತಾರೆ, ಗದ್ಲ ಚಕಮಕ್ಕಿ ಎಲ್ಲ ಆಗುತ್ತೆ, ಅವನು ಕರ್ಕೊಂಡು ಹೋಗ್ತಾರೆ ಬಿಡಿ. ಅದು ದೃಶ್ಯಗಳನ್ನ ನಾವು ತೋರಿಸ್ತೀವಿ. ಗೌರ್ಮೆಂಟ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಅನ್ನೋದು ಎಕ್ಸ್ಪೆಕ್ಟೆಡ್. ಈಗ ಆ ಪಾಠಗಳಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾತಕ್ಕೆ ಬರಬೇಕು? ಇದು ಸಹಜವಾದ ಪ್ರಶ್ನೆ. ಇಲ್ಲಿ ಮತ್ತೆ ಅದೇ ಹಳೆ ತಂತ್ರಗಳನ್ನ ಬಿಜೆಪಿ ಹೆಂಗೆ ಸವಕಲು ತಂತ್ರಗಳನ್ನ ಜಾತಿ ಆಧಾರಿತ ಕೋಮ ಪ್ರಚೋದನೆ ಭಾವನಾತ್ಮಕವಾಗಿ ಪ್ರಹಾರ ನಡೆಸುವಂತ ತಂತ್ರಗಳನ್ನ ಹೇಗೆ ಬಳಸ್ತಿದೆ ಅಂತಂದ್ರೆ ಸಾವರ್ಕರ್ ಇಶ್ಯೂ, ಸಾವರ್ಕರ್ ಸೇರಿಸಿದ್ರ ಅದು ಏನೋ ಬುಲ್ಬುಲ್ ಹಕ್ಕಿಯ ಮೇಲೆ ಹೋಗಿ ತಾಯ್ನಾಡನ್ನು ಸ್ಪರ್ಶಿಸಿ ಬರ್ತಿದ್ರು ಅಂತ ಟೆಕ್ಸ್ಟ್ ಬುಕ್ ಅಲ್ಲಿದೆ. ಸೇರಿಸಿದ್ರ ಎಡ್ಗೆ ವಾರನ್ನು ಸೇರಿಸಿದ್ರ ಅವರಿಬ್ಬರನ್ನ ಇಡಿಯಾಗಿ ನಾವೇನು ಟೀಕೆ ಮಾಡಲ್ಲ, ಇಡಿಯಾಗಿ ಅವರ ವ್ಯಕ್ತಿತ್ವವನ್ನು ಟೀಕೆ ಮಾಡೋದಕ್ಕೆ ಬರೋದಿಲ್ಲ. ಇರಲಿ, ಈಗ ಟೆಕ್ಸ್ಟ್ ಬುಕ್ ಅವರಿಬ್ಬರ ಹೆಸರು ಸೇರಿಸಿದ್ರು ಅನ್ನೋ ಕಾರಣಕ್ಕೆ ಬಿಜೆಪಿ ಎಕ್ಸ್ಟ್ರಾ ಓಟ್ಗಳು ಬಂದ್ವಾ, ಬಿಜೆಪಿ ಗೆದ್ದು ಬಿಡ್ತಾ? ಇಲ್ಲ, ನೀವು ಯಾವ ಕೋಮು ಪ್ರಚೋದನೆಯ ತಂತ್ರವನ್ನು ಬಳಸಿದ್ರು, ಸಾವರ್ಕರ್ ಟೆಕ್ಸ್ಟ್ ಬುಕ್ ಮಾಡಿದ್ರು, ಎಡಗೆ ವಾರ ಹೆಸರನ್ನು ಸೇರಿಸಿದ್ರು, ಟಿಪ್ಪುನ ಕಿತ್ತಾಕಿದ್ರು, ಯಾವ ಹಿಂದೂಗಳು ನಿಮಗೆ ಓಟ್ ಕೊಡ್ಲಿಲ್ಲ. ಸಾವರ್ಕರ್ ತಂತ್ರನೂ ಹಳಸುತ್ತಂತ, ಎಡಗೆ ವಾರ ತಂತ್ರನೂ ಹಳಸುತ್ತಂತ, ಟಿಪ್ಪು ವಿರುದ್ಧ ದ್ವೇಷ ಬಿತ್ತೋದು ಹಳಸುತ್ತಂತ, ಈ ಯಾವ ಪ್ರಯೋಗಗಳು ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ. ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು. ಬಲಿಷ್ಠ ಪ್ರತಿ ಅಂದ್ರೆ ಕಾಂಗ್ರೆಸ್ ಐದು ಗ್ಯಾರಂಟಿನ ಇಟ್ಕೊಂಡು ಯಾವಾಗ್ಲೂ ಬಿಜೆಪಿಯ ಕಮ್ಯುನಲ್ ಟ್ರಾಫಿಕ್ ಬೀಳಲೇ ಇಲ್ಲ. ಸಂಸೇಷನ್ ದುಡ್ಡು, ಗೃಹಲಕ್ಷ್ಮಿ ದುಡ್ಡು, ಅಕ್ಕಿ ದುಡ್ಡು, ಗೃಹ ಜ್ಯೋತಿ ದುಡ್ಡು ಫ್ರೀ, ಅದು ದುಡ್ಡು ಮಿಕ್ಕು ಅಂತದ್ದು ಯುವ ನಿಧಿ ದುಡ್ಡು, ಜನ ಜನ ಕಾಂಚಾಣ ಜನೋದ್ಯಮಿ ದುಡ್ಡು, ಅದು ಒಂದು ಟ್ರೆಂಡ್ ನ ಲೋಕಸಭಾ ಚುನಾವಣೆ ಹತ್ರ ಕ್ರಿಯೇಟ್ ಆಗೋದಿತ್ತು. ಒಂದು ಕ್ರಿಯೇಟ್ ಆದರೆ ವುಮೆನ್ ಮಹಿಳೆಯರಿಗೆ ಮಹಿಳೆಯರಿಗೆ ಮಹಿಳಾ ಓಟ್ ಬ್ಯಾಂಕು ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಯಾವುದೇ ಕಮ್ಯುನಲ್ ಇಶ್ಯೂಸ್ ಅಲ್ಲ, ಕರ್ನಾಟಕದಲ್ಲಿ ಕಮ್ಯುನಲ್ ಇಶ್ಯೂ ನಡೆಯಲ್ಲ, ಜಾತಿ ಆಧಾರಿತ ರಾಜಕಾರಣ ನಡೆಯುತ್ತೆ. ಇವ್ರು ಯಡಿಯೂರಪ್ಪ ಮೂಲಕ್ಕೆ ಬಿಸಾಕಿ ಏನು ಕೇಳಿದ್ರೆ ಇವ್ರು ಕೋಮು ಆಧಾರಿತ ಮಾಡಿದ್ರೆ ಮತ್ತೆ ಒದೆ ತಿಂತಾರೆ ಜನರಿಂದ.
ಹೀಗಿರ್ಬೇಕಾದ್ರೆ ಇಂತಹ ಒಂದು ಕಾಂಗ್ರೆಸ್ ನ ಸ್ಟ್ರಾಟಜಿಯ ವಿರುದ್ಧ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ಮಾಡಿ ಗೌರ್ಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡೋದು, ಫೈಲ್ಯೂರ್ ಅಂತ ಹೇಳೋದು, ಇಂಥದ್ ಮಾಡಿದ್ರೆ ಅದು ಜನರ ಮುಂದೆ ಒಳಕೊಟ್ಟಾಗತ್ತೆ ಹೊರತು ಹಳೇ ಓವಿದಾಯನ್ ಕಾಲದ ಯುಗ ಹಿಂದುತ್ವದ ಇವರದೇ ಆದ ಹಿಂದುತ್ವದ ತಂತ್ರವನ್ನ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಯೋಗ ಮಾಡಿದರೆ. ಮೋದಿ ಬಂದು ಹೇಳಿದ್ರು ಏನೂ ಆಗಿಲ್ಲ. ಮೋದಿ ಅವರಿಗೆ ಎಂಥ ಅವಮಾನ ಆಯಿತು ಅಂದರೆ ಅಂಥ ಅವಮಾನ ಆಯಿತು. ಹೀಗಾಗಿ ಒಂದು ಸಮರ್ಥ ಪ್ರತಿಪಕ್ಷವಾಗಿ BJP ಅನುಸರಿಸಬೇಕಾದ ರೀತಿ, ಅವರ ಲೀಡರ್ಶಿಪ್ಪು, ಅವರ ತಂತ್ರನೇ ಬೇರೆ ಇದೆ. ಇವೆಲ್ಲ ಹಳೆಯ ತಂತ್ರಗಳಿದ್ದರೆ ಜನಸಾಮಾನ್ಯರ ಮನಸ್ಸಲ್ಲಿ ಬಹುಶಃ ನಾಟಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.